ಬಂದ್ನ ನೆಪದಲ್ಲಿ ಧಾರವಾಡದಲ್ಲಿ ಬಿಜೆಪಿ ಕಾರ್ಯಕರ್ತರು ಗದ್ದಲ ನಡೆಸಿದ್ದಾರೆ. ಬಲವಂತವಾಗಿ ಕೃಷಿ ಇಲಾಖೆಯ ಕಚೇರಿಗಳನ್ನು ಮುಚ್ಚಿಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಆದರೆ ಕಚೇರಿಯನ್ನು ಮುಚ್ಚೋದಕ್ಕೆ ಒಪ್ಪದಂತಹ ಕೃಷಿ ಇಲಾಖೆಯ ಜೆಡಿ ರುದ್ರೇಶಪ್ಪ ಜೊತೆ ವಾಗ್ವಾದವನ್ನು ಬಿಜೆಪಿ ಕಾರ್ಯಕರ್ತರು ನಡೆಸಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಕರ್ನಾಟಕ ಬಂದ್ ಅಲ್ಲಲ್ಲಿ ನಡೀತಾ ಇದೆ. ಕೆಲವು ಕಡೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ, ಇದಕ್ಕೆ ಜನಜೀವನ ಆರಾಮವಾಗಿದೆ. ಆದರೆ ಧಾರವಾಡದಲ್ಲಿ ಸುಮಾರು 9 ಗಂಟೆಯ ನಂತರ ಈ ಒಂದು ಬಿಜೆಪಿ ಕಾರ್ಯಕರ್ತರ ಆಟ ಟೋಪವು ಕೂಡ ಮುಗಿಲು ಮುಟ್ಟಿದೆ ಅಂತಲೇ ಹೇಳಬಹುದು. ಅಧಿಕಾರಿಯ ಜೊತೆ ಜಗಳಕ್ಕೆ ಮುಂದಾಗಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಸಿಬ್ಬಂದಿಗಳನ್ನು ಹೊರಗಡೆ ಹಟ್ಟಿ ಕೃಷಿ ಇಲಾಖೆಯ ಸಿಬ್ಬಂದಿಗಳನ್ನು ಹೊರಗಡೆ ಕಳಿಸಿ ತಮ್ಮ ಪುಂಡಾಟಿಕೆಯನ್ನು ಮೆರೆದಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ನೋಡ್ತಾ ಇದ್ದಾರೆ ಆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು. ಸೊ ಅಲ್ಲಿ ಮೈಕ್ ಹಾರ್ನ್ಗಳನ್ನು ಬಳಸಿ ಏನೋ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಅಂತ ಅವರು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಆ ಒಂದು ಪ್ರತಿಭಟನೆಗೆ ಸಹಕರಿಸಿ ಅಂತ ಹೇಳಿ ಬಲವಂತವಾಗಿ ಅಂಗಡಿಗಳನ್ನು ಮುಚ್ಚುತ್ತಾ ಇದ್ದಂಥ ಘಟನೆ ಬೆಳಗ್ಗೆ ನಡೆದಿತ್ತು. ಇದೀಗ ಕೃಷಿ ಇಲಾಖೆಯ ಸಿಬ್ಬಂದಿಗಳನ್ನು ಬಂದ್ ನೆಪದಲ್ಲಿ ಬಲವಂತವಾಗಿ ಅವರನ್ನು ಹೊರಗಡೆ ಕಳಿಸಿ ಕಚೇರಿಗಳನ್ನು ಮುಚ್ಚಿಸಿರುವಂಥ ಘಟನೆ ಧಾರವಾಡದಲ್ಲಿ ಬೆಳಕಿಗೆ ಬಂದಿದೆ. ಕೃಷಿ ಇಲಾಖೆಯ ಜಾಯಿಂಟ್ ಡೈರೆಕ್ಟರ್ ಜೆ ಡಿ ರುದ್ರೇಶಪ್ಪ ಅವರ ಜೊತೆ ವಾಗ್ವಾದ ಕೂಡ ಮಾಡ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು TV5 ಪರದೆ ಮೇಲೆ ನೋಡ್ತಾ ಇದ್ದೀರಿ. ಧಾರವಾಡದಲ್ಲಿ ಬಿಜೆಪಿ ಕಾರ್ಯಕರ್ತರ ಬಂದ್ನ ನೆಪದ ದಾಂಧಲೆ ತಾರಕಕ್ಕೇರಿದೆ ಅಂತಲೇ ಹೇಳಬಹುದು. ಕೃಷಿ ಇಲಾಖೆ ಕಚೇರಿಯನ್ನು ಮುಚ್ಚಬೇಕು, ಇಲ್ಲದಿದ್ದರೆ ಮುಂದೆ ಎದುರಿಸಬೇಕಾಗುತ್ತೆ ಅನ್ನೋಂಥ ಮಾತನ್ನು ಕೂಡ ಅವರ ಜೊತೆ ವಾಗ್ವಾದವನ್ನು ನಡೆಸ್ತಾ ಇದ್ದಾರೆ. ಧಾರವಾಡದಲ್ಲಿ ಬಿಜೆಪಿ ಕಾರ್ಯಕರ್ತರು ಈ ಒಂದು ಬಂದ್ನ ನೆಪದಲ್ಲಿ ಗದ್ದಲ ಎಬ್ಬಿಸಿದ್ದಾರೆ.